ನಮಸ್ಕಾರ ವೀಕ್ಷಕರೇ ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಸುಚಿತ್ರ ಸರ್ಕಾರರು ಕೂಡ ಕೈ ಜೋಡಿಸಿ ಉಚಿತವಾಗಿ ಅಕ್ಕಿಯನ್ನ ತಲೆಗೆ 7 ಕೆಜಿ ಅಕ್ಕಿಯನ್ನ ಕೊಡತಕ್ಕಂತ ರೀತಿಯಲ್ಲಿ ಸುಮಾರು 4.5 ಸಾವಿರ ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಇವತ್ತು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಇವತ್ತು ರೈತರು ಏನಾದರೂ ಕೂಡ ಆತ ಕೂಲಿ ಕಾರ್ಮಿಕರು ಏನಿದ್ದಾರೆ ಯಾರೇ ಕಾರ್ಮಿಕರು ಕೂಡ ಇವತ್ತು ಏನಾದರೂ ಕೂಡ ಎರಡು ಊಟ ಸಿಗ್ತದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ತಂದಂತ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮದಿಂದಾಗಿ ಮಾತ್ರ ಸಾಧ್ಯ ಆಗಿದೆ ಇಂತ ಈ ಕಾರ್ಯಕ್ರಮಗಳನ್ನ ಇತಿಶ್ರಿ ಆಡೋದಕ್ಕೋಸ್ಕರನೇ ಆಹಾರ ನಿಗಮವನ್ನ ಮುಚ್ಚುವಂತ ಸನ್ನಾಹ ನಡೀತಾ ಇದೆ ಕನಿಷ್ಠ ಬೆಂಬಲ ಬೆಲೆಗೆ ಯಾವುದೇ ರೀತಿ ಕೊತ್ತು ಕೊಡ್ತಾ ಇಲ್ಲ ಕಾರ ಅವರು ತಂದಿರತಕ್ಕಂತ ಕಾನೂನಲ್ಲಿ ರೈತರು ಕೇಳ್ತಾ ಇರತಕ್ಕಂತದ್ದು ಏನಂದ್ರೆ ನೀವು ಕನಿಷ್ಠ ಬೆಂಬಲ ಬೆಲೆ ಅಡಿಯನ್ನ ಕೊಡತಕ್ಕಂತದನ್ನ ಕಾನೂನಲ್ಲಿ ರೂಪದಲ್ಲಿ ತನ್ನಿ ಅಂತ ಹೇಳಿದ್ರೆ भारत सरकार अद्ता अंद्रे कड़े दौड़ पितूरन संपूर्ण इवत खासगी कई बस आगे खासगी जो जतेगूरी सहायकोसर अंद्रे देश मदल आवत ए पी एम सी व्यवस्था इकदा ब्लॉक मार्केट अवकाश इगेन ब्लॉक मार्केट आते ब्लॉक मार्केट अंतर्रे अदानी अंबानी अंतर दौड़ दौड़ कॉर्पोरेट सेक्टर्स व्यापारकोस्कर बरत को कनिष्ठ इकबू केंद्र सरकार इवत कानून हिंदू बहुत मुख्यवाद अद्र जो इन बहुत मुख्यवाद सदा प्रतिनिता डीजल पेट्रोल गैस आ दरव इतु मनमोहन सिंग प्रधानमंत्री सदर्भ क्रूड आईल आ क्रूड आईल के बेले नूरा डालर नूरा डालर कूड़ा नम देश नम राज्य अरवत्तर रूपये मेले पेट्रोल दर पेट्रोल डीजल दर इतना साध्य आवत अंतर्राष्ट्रीय मारुकटेली बेले क्रूड आयिल बेले अंतर केवल 50 डालर 50 डालर कूड़ा इवर प्रतिदिन कैरसकोता इन के दिवस दिवस पेट्रोल 100 रूपये आते डीजल 90 रूपये आते रीतिया डीजल पेट्रोल इवत्तु लाभ एष्टु आगिदे अंत हेळिद्रे भारत सरकार के 19 लक्षद 50 सावर कोटि हण इल्लिवरेगू साध्य आगिदे अंद्रे बडवर तले मेले अबडदु बडवर मेले भार हाकि 19 लक्ष कोटि 19 लक्षद 50 सावर कोटियन्न इल्लिवरेगू हण केंद्र सरकार के संग्रह आगिदे ಇದರಲ್ಲಿ ರೈತರಿಗಾದ್ರೆ ಏನು ಮಾಡಿದ್ರು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತದ್ದು ಇದನ್ನ ನಾವು ಸಬ್ಸಿಡಿ ಮುಖೇನ ಗ್ಯಾಸ್ ಆಗಲಿ ಅಥವಾ ಡೀಸೆಲ್ ಗಾಗಲಿ ಸಬ್ಸಿಡಿ ಕೊಡತಕ್ಕಂತ ಕೆಲಸವನ್ನ ಸೀಮೆಣ್ಣೆಗೆ ಕೊಡತಕ್ಕಂತದ್ದು ಸಂಪ್ರದಾಯ ಮೊದಲಿನಿಂದಲೂ ಕೂಡ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಿನಿಂದಲೂ ಕೂಡ ಅದನ್ನ ನಡೆಸಿಕೊಂಡು ಬರ್ತಾ ಇದೆ ಇವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ರೈತರ ಸಾಲವನ್ನ ಸುಮಾರು 4.5 ಕೋಟಿ ಜನರಿಗೆ 80 ಸಾವಿರ ಕೋಟಿಯನ್ನ ಇವತ್ತು ಸಾಲಮನ್ನಾ ಮಾಡಿದಂತ ನಿದರ್ಶನ ಇದೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು 7 ವರ್ಷ ಆದರೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ರೈತರ ಸಾಲಮನ್ನಾ ಮಾಡತಕ್ಕಂತ ಪ್ರಸ್ತಾವನೆ ಇರಲಿಲ್ಲ ಅದರ ಜೊತೆಗೆ ರಾಜ್ಯ ಸರ್ಕಾರಗಳು ಕೊಡ್ತಾ ಇರತಕ್ಕಂತ ಬೋನಸ್ ಏನಿದೆ ಆ ಬೋನಸ್ ಅನ್ನು ಕೂಡ ಕೊಡಬಾರದು ಅಂತಕಂತ ನಿರ್ಣಯವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಇವತ್ತು ಇವರು ಮಾಡಿದಂತ ದೊಡ್ಡ ಸಾಧನೆ ಏನು ಅಂತಂದ್ರೆ ಸಾಲಮನ್ನಾ ಮಾಡಿಲ್ವಾ ಅಂದ್ರೆ ಮಾಡಿದರೆ ಯಾರು ಮಾಡಿದರೆ ಅಂತಂದ್ರೆ ಆದಾನಿ ಅಂಬಾನಿ ಕಾರ್ಪೊರೇಟ್ ಸೆಕ್ಟರ್ ಗಳಿಗೆ ಹೆಲ್ಪ್ ಆಗತಕ್ಕಂತ ರೀತಿಯಲ್ಲಿ 660000 ಕೋಟಿ 660000 ಕೋಟಿ ಅಷ್ಟು ಸಾಲ ಮನ್ನಾ ಮಾಡುವಂತಕ್ಕಂತ ಕೆಲಸವನ್ನ ಮಾಡಿದರೆ ಬಹುಶಃ ಇದು ಇದರಿಂದ ನಮಗೆ ಅರ್ಥ ಆಗ್ತದೆ ಇವರು ಈ ಸರ್ಕಾರ ಇರತಕ್ಕಂತದ್ದು ಪ್ರಧಾನಮಂತ್ರಿಗಳು ಇವತ್ತು ಸಂಪೂರ್ಣವಾಗಿ ಖಾಸಗೀಕರಣದ ಕಡೆಗೆ ವಾಲಿದ್ದಾರೆ ಇವತ್ತು ರೈತರ ಹಿತವನ್ನ ಮರೆತಿದ್ದಾರೆ ಮತ್ತು ಸಾಮಾನ್ಯ ಜನರ ಹಿತವನ್ನ ಮರೆತಿದ್ದಾರೆ ಆ ಕಾರಣಕ್ಕೋಸ್ಕರ ಈ ಪ್ರತಿಭಟನೆ ಇವತ್ತು ದೆಹಲಿಯಲ್ಲಿ ನಡೆಯುತ್ತಿರತಕ್ಕಂತ ಇವತ್ತು ರೈತರ ಅಹೋರಾತ್ರಿ ಹೋರಾಟ ಏನಿದೆ ಅದಕ್ಕೆ ಬೆಂಬಲವನ್ನ ಸೂಚಿಸೋದಕ್ಕೋಸ್ಕರ ಇವತ್ತು ಸಿರಾದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದ್ದೇವೆ ನಾವು ಬೆಂಬಲವನ್ನು ಕೊಡ್ತೇವೆ ಅದೇ ರೀತಿಯಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರತಕ್ಕಂತ ನಟರಾಜ್ ರವರು ಮಂಜುನಾಥ್ ರವರು
ಒಂದು ಮೆಮೊರಾಂಡಮ್ ಅನ್ನು ಕೂಡ ಇವತ್ತು ಇವತ್ತು ಸರ್ಕಾರ ಅದನ್ನ ಸರ್ಕಾರಕ್ಕೆ ಕಳಿಸೋದಕ್ಕೋಸ್ಕರ ಸರ್ಕಾರಕ್ಕಲ್ಲ ರಾಷ್ಟ್ರಪತಿಗಳಿಗೆ ತಹಸೀಲ್ದಾರ್ ಮುಖೇನ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಕಳಿಸೋದಕ್ಕೋಸ್ಕರ ಇವತ್ತು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಇವತ್ತು ಮನವಿಯನ್ನ ಈಗ ಆರಯ್ಯವರು ಕಸ್ಬಾರು ಮಂಜಡ ಮನುಷ್ಯತ್ವ ಸ್ವಲ್ಪ ಇದಾರೆ ಅನ್ನೋದು ಇದು ನೋಡುವ ಮಾಡಿ ನಮ್ಮ ಎಲ್ಲ ತಾಲೂಕಿನ ಎಲ್ಲ ಹೋಬಳಿಗಳಿಂದ ನಾನಾ ಭಾಗದಿಂದ ಇವತ್ತು ಬಂದಿರತಕ್ಕಂತಹ ನಮ್ಮ ಎಲ್ಲ ಮುಖಂಡರುಗಳು ಸಹ ಇವತ್ತು ಮತ್ತು ನಮ್ಮ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಇವತ್ತು ಎಲ್ಲರೂ ಸೇರಿ ಇವತ್ತು ಒಂದು ಹಂಚಿಕೊಂಡು ಒಂದು ಪ್ರತಿಭಟನೆ ನಡೀತಾ ಇದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.